ಹರೇ ಕೃಷ್ಣ. ನಮಸ್ಕಾರ ಫ್ರೆಂಡ್ಸ್, ಪಂಡರಪುರ ಯಾತ್ರೆ ಎಪಿಸೋಡ್ಗೆ ಸ್ವಾಗತ. ಇವಾಗ ನಾವು ಹೋಗ್ತಾ ಇದ್ವಿ ಪಂಡರಪುರಲ್ಲಿ ಲೋಕಲ್ ಸೈಟ್ಸಿನ್ನು. ಇವತ್ತಿಂದ ಏನು ಸ್ಕೆಡ್ಯೂಲ್ ಇರುತ್ತೆ ಮತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಮ್ಮ ಕೋಆರ್ಡಿನೇಟರ್ ಲಕ್ಷ್ಮೀಕಾಂತ್ ಅವರು ಹೇಳ್ತಾರೆ. ಒಂದು ವಿಠಲ ವಿಸ್ವಾ ಟೆಂಪಲ್ ಅಂತ ಹೋಗಿ ನಿನ್ನೆ ನೀವು ಏನು ದರ್ಶನ ಮಾಡಿದ್ರೆ ನೈಟು ಮತ್ತೆ ಹಾಂ ಅಲ್ಲೂ ಸೇಮ್ ಅದೇನೇ ಇದೆ, ವಿಠಲ ಮತ್ತು ರುಕ್ಮಿಣಿ ದೇವಿ ಅವ್ರದ್ದು ದರ್ಶನ ಮಾಡ್ಬೋದು, ಅವ್ರ ಪಾದನ ಸ್ಪರ್ಶ ಮಾಡ್ಬೋದು. ಅದು ವಿಠಲ ವಿಸ್ವಾ ಟೆಂಪಲ್ಲು. ವಿಠಲ ವಿಸ್ವಾ ಟೆಂಪಲ್ ಮುಗಿದಾದಮೇಲೆ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ವಿ, ಗೋಶಾಲ. ಇದು ಒಂದು ಗೋಶಾಲ, ಅದು ಒಂದು ಗೋಶಾಲ. ಅಲ್ಲಿ ಹತ್ಕೊಂಡು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಎಲ್ಲ ಹೋಗ್ತಾ ಇದ್ವಿ ವಿಷ್ಣುಪಾದ, ವಿಷ್ಣುಪಾದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವಿಷ್ಣುಪಾದ ಟೆಂಪಲ್ ಏನು ಅಂದರೆ ಗಯಾ ಬಿಹಾರಲ್ಲಿ ಮೇನ್ ವಿಷ್ಣುಪಾದ ಇದೆ, ಅರ್ಧ ಆಯ್ತಾ. ಅಲ್ಲಿ ಯಾರು ಹೋಗೋಕ್ಕಾಗಲ್ವೋ ಅವ್ರು ಬಂದು ಇಲ್ಲಿ ಪಿತೃತರ್ಪಣ ಶ್ರಾದ್ದ ಎಲ್ಲ ಇಲ್ಲೇ ಮಾಡ್ತಾರೆ. ಸೇಮ್ ವಿಷ್ಣುಪಾದ ಇಲ್ಲೂ ಇದೆ. ಸೊ ಇಲ್ಲೂ ಅಷ್ಟೇ, ಬಂಡೆ ಮೇಲೆ ನಡ್ಕೊಂಡು ಹೋಗೋದು, ಗಾಡಿ ಹೋಗಲ್ಲ ಅಲ್ಲಿ. ಆ ಥರ ಗಾಡಿ ರೋಡಲ್ಲೇ ಇರುತ್ತೆ, ನಾವು ಬಂಡೆ ಮೇಲೆ ನಡ್ಕೊಂಡು ಹೋಗಿ ಚಂದ್ರಭಾಗ ಕೆಳಗೆಲ್ಲ ಚಂದ್ರಭಾಗನೇ ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತೀವಿ. ಸ್ವಲ್ಪ ಚಂದ್ರಭಾಗ ನದಿ ಒಳಗಡೆನೆ ನಾರದ ಮುನಿ ಟೆಂಪಲ್ ಇದೆ, ನಾರದ ಮುನಿ ಟೆಂಪಲ್. ಅಲ್ಲಿ ಹೋಗೋಕ್ಕಾಗಲ್ಲ, ಬರೀ ಆಚೆಯಿಂದ ದರ್ಶನ ಮಾಡ್ಕೊಂಡು ಅಲ್ಲಿರುತ್ತೆ. ನಾವಿಲ್ಲಿರ್ಬೇಕು ಅಷ್ಟೇ, ಅದಾಯ್ತಾ. ನಾರದ ಮುನಿ ಟೆಂಪಲ್ ನೋಡ್ಕೊಂಡು ಮತ್ತೆ ವಾಪಸ್ಸು ನಾವು ಎಲ್ಲಿ ಬರ್ತೀವಿ, ಸಂಧ್ಯಾವಳಿ ದೇವಸ್ಥಾನ. ಟೋಟಲ್ಲು ಎಷ್ಟು ಸಂಧ್ಯಾ ಬರುತ್ತೆ ಒಂದು ದಿನದಲ್ಲಿ? ಮೂರು ಸಂಧ್ಯಾ ಒಂದನೇ, ಮೂರು ಟೈಮ್ ಸಂಧ್ಯಾವಳಿ. ಮೂರು ಸಂಧ್ಯಾ ಬರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಂಧ್ಯಾವಳಿ. ಅಂದ್ರೆ ಏನು ಸಂಧ್ಯಾ? ಮೂರು ಸಂಧ್ಯಾ ಬರುತ್ತೆ ಒಂದು ದಿನ, ಅರ್ಥಾಯ್ತಾ. ಆ ಸಂಧ್ಯಾನೇ ಅವ್ರದೇ ದೇವಸ್ಥಾನ ಇದೆ. ಸಂಧ್ಯಾ ಅಲ್ಲಪ್ಪ, ಸಂಧ್ಯಾ ಅರ್ಥಾಯ್ತಾ. ಸಂಧ್ಯಾವಳಿ ಅಂತ ದೇವಸ್ಥಾನ ಒಂದಿದೆ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಮುಗಿಸ್ಕೊಂಡು ನೆಕ್ಸ್ಟು ಸೂರ್ಯನಾರಾಯಣ ಸ್ವಾಮಿ ಭಗವಾನ್, ಸೂರ್ಯನಾರಾಯಣ ಸ್ವಾಮಿ ಟೆಂಪಲ್ಲು. ನಾನು ಎಲ್ಲ ಇವೇನೇನು ಟೆಂಪಲ್ಸ್ ಹೇಳಿದ್ದೀನಿ ಅದೆಲ್ಲನೂ 8th century 9th century ಓಲ್ಡ್, ಮಿನಿಮಮ್ ಒಂದು 1000 years ಓಲ್ಡ್ ಅದೆಲ್ಲ, ಅರ್ಥಾಯ್ತಾ. ಸೊ ಅಷ್ಟು ಇದಾಗಿದೆ. ಸೂರ್ಯನಾರಾಯಣ ಸ್ವಾಮಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಪಾಕಲ್ಪುರ್ ಗಣೇಶ್ ಗಣಪತಿ, ಅರ್ಥಾಯ್ತಾ. ಸೊ ಇದಿಷ್ಟೂ ನಾವು ಕವರ್ ಮಾಡಬೇಕು, ಇದೆಲ್ಲ ಕವರ್ ಮಾಡಿಕೊಂಡು ಡೈರೆಕ್ಟಾಗಿ ವಾಪಸ್ಸು ನಾವು 1:30 ನಾವು ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಇಷ್ಟಾಗಿ ಬಂದಾದಮೇಲೆ ಲಂಚ್ ರೆಡಿ ಇರುತ್ತೆ, ಲಂಚ್ ಆದಮೇಲೆ ಎಲ್ಲರೂ ಫ್ರೀ, ನಾಳೆ ಬೆಳಗ್ಗೆವರೆಗೂ ಫ್ರೀ, ಓಕೆನಾ. ಯಾರ್ಯಾರು ದರ್ಶನ ಹೋಗ್ಬೋದು, ಶಾಪಿಂಗ್ ಮಾಡ್ಕೊಂಡು ರೆಸ್ಟ್ ಹೋಗ್ಬೋದು, ಚಂದ್ರಭಾಗ ನದಿ ಸ್ನಾನ ಮಾಡ್ಬೋದು, ಓಕೆನಾ. ಸೊ ಇದಿಷ್ಟು ಇವತ್ತಿನ ಶೆಡ್ಯೂಲ್. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ಸ್ಕೆಡ್ಯೂಲ್ ಏನು ಅಂತ ಗೊತ್ತಾಯ್ತಲ್ಲ ನಿಮಗೆ. ಇಲ್ಲಿ ನಾವು ಪಂಡರಪುರಲ್ಲಿ ಟೋಟಲ್ 5 ಲೋಕಲ್ ಸೈಟ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಇವಾಗ ನಾವು ಫಸ್ಟು ಹೋಗ್ತಾ ಇರೋದು ಬಂದ್ಬಿಟ್ಟು ವಿಠಲ ವಿಶ್ವ ಟೆಂಪಲ್ಲು. ಸೊ ಅದು ಮುಗಿಸ್ಕೊಂಡು ವಿಷ್ಣುಪಾದಕ್ಕೆ ಹೋಗ್ತೀವಿ. ಅದ್ರ ಬಗ್ಗೆ ಏನು ಸ್ಥಳ ಮಹಿಮೆ, ಸ್ಥಳ ಪುರಾಣ ಏನು ಅಂತ ಆಯಾ ಪ್ಲೇಸ್ಗಳಲ್ಲಿ ಹೋದಾಗ ಸೊ ನಮ್ಮ ಕೋಆರ್ಡಿನೇಟರ್ ಹೇಳ್ತಾರೆ. ಸೊ ಇವಾಗ ಹೋಗ್ತಾ ಇರೋ ಪ್ಲೇಸು ಆ ದೇವಸ್ಥಾನ ಬಂದು ಕೂಡ 800 years ಹಳೆ ದೇವಸ್ಥಾನ ಅಂತೆ. ಸೊ ಪಂಡರಪುರ್ಗೆ ಮೊದಲು ಕೃಷ್ಣ ಬರ್ತಾರಲ್ಲ, ಸೊ ಆ ಬಂದಾಗ ಫಸ್ಟ್ ಪ್ಲೇಸು ಇಲ್ಲಿಗೆ ಬರ್ತಾರಂತೆ. ಸೊ ಆ ದೇವಸ್ಥಾನ ಈ ದೇವಸ್ಥಾನದಲ್ಲೂ ಕೂಡ ನಾವು ಗರ್ಭಗುಡಿಗೆ ಹೋಗ್ಬಿಟ್ಟು ಭಗವಂತನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೋದು. ಮತ್ತು ಇದು ಇಲ್ಲಿಂದ ಭಗವಂತನ ಸ್ಪೆಷಲ್ ಏನಂದರೆ ಇಲ್ಲಿ ಸ್ಮೈಲಿ ಫೇಸಲ್ಲಿದ್ದಾರೆ ವಿಠಲ ಮತ್ತು ರುಕ್ಮಿಣಿಯವರು, ಸ್ಮೈಲಿ ಫೇಸಲ್ಲಿದ್ದಾರೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಸ್ಮೈಲಿಂಗ್, ಹೌದು ಹೌದು, ಇದೇನೆ 800 years ಓಲ್ಡ್ ಸ್ಮೈಲಿಂಗ್ ಫೇಸ್ ನೋಡಿ ಎಲ್ಲಾರ್ದು.
ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಂಡರಿನಾಥ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಅಲ್ಲಿ ಏನ್ ಹೇಳಿದೆ ಪಾಸ್ಟ್ ಟೈಮ್ ಅದನ್ನ ರೀಕ್ಯಾಪ್ ಮಾಡ್ಕೊಳ್ಳಿ. ವೃಂದಾವನದಿಂದ ಕೃಷ್ಣ ಬರ್ತಾನ ಪುಂಡರೀಕ ನೋಡಕ್ಕೆ, ಪುಂಡರೀಕ ನೋಡಕ್ಕೆ ಕೃಷ್ಣ ನೋಡಕ್ಕೆ ರುಕ್ಮಿಣಿ ದೇವಿ ಬರ್ತಾರೆ. ಅದು ಇಲ್ಲೇ ಆಗಿದೆ, ಫಸ್ಟ್ ಪ್ಲೇಸ್ ಇಲ್ಲೇ ಆಗಿದೆ. ರುಕ್ಮಿಣಿ ಇದೇನೆ 800 ವರ್ಷದ ಹಿಂದಿನಿಂದ ಟೆಂಪಲ್. ಸೊ ನೋಡಿ, ಅಲ್ಲಿ ನಾವು ವಿಠಲ ವಿಶ್ವ ಟೆಂಪಲ್ ನೋಡ್ಕೊಂಡಾದ್ಮೇಲೆ ಇಲ್ಲಿ ಬಂದಿದ್ವಿ ತುಳಸಿ ವೃಂದಾವನ. ತುಳಸಿ ವೃಂದಾವನ ಅಂತಂದರೆ ಇಲ್ಲಿ ಒಳಗಡೆ ಗಾರ್ಡನ್ ಇದೆ. ಆ ಗಾರ್ಡನಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಳಸಿ ಗಿಡಗಳನ್ನು ಬೆಳೆಸಿದ್ದಾರೆ. ಸೊ ಇಲ್ಲಿಗೆ ಬಂದರೆ ನಿಮಗೆ ಟಿಕೆಟ್ ಇರುತ್ತೆ, ಎಂಟ್ರಿ ಫೀಸ್ ಬಂದುಬಿಟ್ಟು 15 ರೂಪಾಯಿ ಇರುತ್ತೆ ಒಳಗಡೆಗೆ. ಸೊ ಒಳಗಡೆ ಎಂಟ್ರಿ ಟಿಕೆಟ್ ತೊಗೊಂಡು ಹೋಗಬೇಕು. ಇದ್ರ ಪಕ್ಕದಲ್ಲೇ ಬಂದುಬಿಟ್ಟು ಗೋಶಾಲೆ ಇದೆ. ಸೊ ನಮಗೆ ಟೈಮ್ ಸಾಕಾಗಲಿಲ್ಲ ಅಂದ್ಬಿಟ್ಟು ನಾವು ಗೋಶಾಲೆ ನೋಡಲಿಲ್ಲ. ಸೊ ಇದು ತುಳಸಿ ವೃಂದಾವನ ನೋಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಸೊ ನೋಡಿ, ಇಲ್ಲೇನು ನೋಡ್ತಿದ್ದೀರಲ್ಲ, ಇದೇ ತುಳಸಿ ವೃಂದಾವನ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ ನೋಡಿ, ಅದು ಪಾಂಡುರಂಗ ವಿಠಲಂದು ಒಂದು ಮೂರ್ತಿ ಇದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ವಿಶೇಷ ಏನಂದರೆ, ಈ ಪಾರ್ಕ್ ಒಳಗಡೆ ವಿಧ ವಿಧವಾದಂಥ ತುಳಸಿ ಇದೆ. ಅಂದರೆ ಕೃಷ್ಣ ತುಳಸಿ, ರಾಮ ತುಳಸಿ, ಹನುಮ ತುಳಸಿ, ಲಕ್ಷ್ಮಣ ತುಳಸಿ, ವಿಷ್ಣು ತುಳಸಿ ಅಂತ ತುಳಸಿಯಲ್ಲೇ ಸುಮಾರು ವೆರೈಟಿ ಇದೆಯಲ್ಲ. ಸೊ ಆ ವೆರೈಟಿ ಇರೋ ತುಳಸಿ ಗಾರ್ಡನ್ ಮಾಡಿದ್ದಾರೆ ಇಲ್ಲಿ. ಸೊ ನಾನು ಹಿಂದ್ಗಡೆ ಏನು ನೋಡ್ತಿದ್ದೀರಾ ನೋಡಿ, ಎಲ್ಲ ತುಳಸಿನೇ, ತುಳಸಿ ಗಿಡಗಳಿವೆಲ್ಲ. ಮುಂಚೆ ಇದು ಅಮೌಂಟ್ ಇರಲಿಲ್ಲ ಇಲ್ಲಿ, ಈಗ ಸೆಲೆಕ್ಷನ್ ಮಾಡ್ತಾಯಿದ್ರೆ ಏನಕ್ಕಂದರೆ ಮೇಂಟೆನೆನ್ಸ್ ಬೇಕು ಅಂತ, ಅರ್ಥ ಆಯ್ತಾ? ಸೊ ಇದ್ರ ಹೆಸರು ತುಳಸಿ ವೃಂದಾವನ, ಅಲ್ಲಿ ಪಾಂಡುರಂಗನ ಇದು ಮಾಡಿದ್ದಾರೆ ಸಂತ ತುಕಾರಾಮ್ ಇವರೇ. ಅದೇ ಇದು ಒಂದು ಪಾರ್ಕ್, ಅದೇನಂತಾರೆ ಬೇರೆ, ಅದು ಇದು ವಸಂತರಾವ್ ಥೀಮ್ ಪಾರ್ಕ್, ಥೀಮ್ ಪಾರ್ಕ್ ಇದ್ದಂಗೆ. ನಿಮ್ಮಿಂದ ಕಲೆಕ್ಷನ್ ಮಾಡಿದ ಸೊ ಫ್ರೆಂಡ್ಸ್, ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ ಸುಮಾರು ಜನ, ಆದರೆ ಲೈಕ್ಸು ಮಾಡ್ತಾ ಇಲ್ಲ ಮತ್ತು ಕಮೆಂಟ್ಸು ಮಾಡ್ತಾ ಇಲ್ಲ. ಸೊ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಾವು ಟೂರಿಸ್ಟ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ಅದರ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ.
ಸೊ ಹಾಗೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಯಾರಿದ್ದು ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ಲೈಕ್ ಕೊಡಿ, ಮತ್ತು ಏನಾದರೂ ಒಂದು ಕಮೆಂಟ್ಸ್ ಮಾಡಿ, ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಆದರೆ ಕಮೆಂಟ್ಸ್ ಮಾಡಿ, ಯಾಕಂದರೆ ನಮ್ಮ ವಿಡಿಯೋ ಬಗ್ಗೆ ನಮ್ಗೆ ಗೊತ್ತಾಗಲ್ಲ. ಸೊ ನೀವು ವೀಕ್ಷಕರು ನೋಡ್ತಾ ಇರ್ತೀರಲ್ಲ, ಸೊ ನಿಮಗೆ ವಿಡಿಯೋದಲ್ಲಿ ಏನು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ನೀವು ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೋಬೋದು. ದಯವಿಟ್ಟು ಕಮೆಂಟ್ಸ್ ಮಾಡಿ. ನೋಡಿ, ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ತುಳಸಿ ವೃಂದಾವನದಲ್ಲಿರೋ ವಿಠಲನ್ ವಿಗ್ರಹ. ತುಂಬ ದೊಡ್ಡದಾಗಿದೆ ಸ್ಟ್ಯಾಚು. ಪಾರ್ಕ್ ಒಳಗೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಷನ್ ಆಫ್ ಪಾರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಬಂದರೆ ದಯವಿಟ್ಟು ಈ ಪ್ಲೇಸ್ಗೂ ಕೂಡ ವಿಸಿಟ್ ಕೊಡಿ ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಇಲ್ಲಿ ನೀವು ನೋಡ್ಬೋದು ಪಾರ್ಕಲ್ಲಿ ತುಳಸಿ ಯಾವ್ಯಾವ ತುಳಸಿ ಇದೆ ಅಂತ, ಅದಕ್ಕೆ ಅಲ್ಲಿ ನೇಮ್ ಬೋರ್ಡ್ ಕೂಡ ಹಾಕಿದ್ದಾರೆ. ನೋಡಿ, ಇದು ಬಂದುಬಿಟ್ಟು ರಾಮ ತುಳಸಿ. ನೋಡಿ, ಇದು ಬಂದುಬಿಟ್ಟು ಹನುಮ ತುಳಸಿ. ಹನುಮ ತುಳಸಿ, ವಿಷ್ಣು ತುಳಸಿ, ಕೃಷ್ಣ ತುಳಸಿ ಅಂತ ಈ ಪಾರ್ಕಲ್ಲಿ ಎಲ್ಲ ತುಳಸಿ ಗಿಡಗಳನ್ನು ಬೆಳೆಸಿದ್ದಾರೆ. ಸೊ ನೋಡಿ, ಈ ಥರ ಇರುತ್ತೆ ಹನುಮ ತುಳಸಿ. ಅಂದರೆ ಎಲೆ ಸ್ವಲ್ಪ ದಪ್ಪ ಇರುತ್ತೆ, ನಾವು ಸುಮಾರು ಕಡೆ ನೋಡಿರ್ತೀವಿ, ಬಟ್ ಇದ್ರ ಹೆಸರು ಏನು ಅಂತ ಗೊತ್ತಿರಲ್ಲ. ಯಾಕಂದರೆ ನಾವು ತುಳಸಿ ಗಿಡಗಳು ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಎಲ್ಲ ಇರ್ತವೆ ಜಮೀನುಗಳಲ್ಲೆಲ್ಲ, ಅದ್ರ ಹೆಸರುಗಳು ಗೊತ್ತಿರಲ್ಲ ಅಷ್ಟೇ. ಇಲ್ಲಿ ಬಂದಾಗ ನಮಗೆ ಡೀಟೇಲಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾವಿವಾಗ ತುಳಸಿ ಪಾರ್ಕಿಂದ ಬಂದಿದ್ದೀವಿ. ವಿಷ್ಣುಪಾದ, ವಿಷ್ಣುಪಾದ ಅಂದರೆ ಇಲ್ಲಿ ಫಸ್ಟು ಪಂಡರಪುರಿಗೆ ಬರ್ತಾರಲ್ವಾ ವಿಷ್ಣು ಅಂದರೆ ಶ್ರೀಕೃಷ್ಣ. ಸೊ ಅವರು ಬಂದಾಗ ಇಟ್ಟಂಥ ಪಾದ ಅದು ಇಲ್ಲಿದೆ. ಏನಾ ವಿಷ್ಣುಪಾದ ಇದೇನಾ? ನೋಡಿ, ನೀವು ಇಲ್ಲಿಗೆ ಬಂದಾಗ ಏನಾದರೂ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡು ನೀವು ನದಿಯಲ್ಲಿ ದೀಪ ಹಚ್ತೀರಾ ಅಂದರೆ, ಸೊ ಇಲ್ಲೊಂದು 5 ರುಪೀಸ್ ಕೊಟ್ಟರೆ ಒಂದು ದೀಪ ಮತ್ತು ಬತ್ತಿ ಕೊಡ್ತಾರೆ, ಅದನ್ನು ತೊಗೊಂಡೋಗ್ಬಿಟ್ಟು ನೀವು ನದಿಯಲ್ಲಿ ದೀಪ ಹಚ್ಬೋದು. ಸೊ ನೋಡಿ, ಇಲ್ಲೊಂದು ವಿಷ್ಣುಪಾದ ನೋಡೋದ್ವಲ್ಲ, ಈಗ ಅಲ್ಲಿ ಮುಂದೆ ಒಂದು ಚಂದ್ರಭಾಗ ನದಿಯಲ್ಲಿ ಏನು ನೋಡ್ತಾ ಇದೀವಲ್ಲ ಈ ಚಂದ್ರಭಾಗ ನದಿ, ಅಲ್ಲಿ ಒಳಗಡೆ ಬಂದುಬಿಟ್ಟು ವಿಠಲ ಮತ್ತು ಕೃಷ್ಣ, ಮತ್ತು ಕೃಷ್ಣನ ಜೊತೆ ಈ ಪಂಡರಾಪುರಕ್ಕೆ ಕೃಷ್ಣ ಬಂದಾಗ ಕೃಷ್ಣನ ಜೊತೆ ಹಸುಗಳು ಅಂದರೆ ಗೋಗಳು ಬಂದಿದ್ವಲ್ಲ, ಆ ಗೋಗಳ ಪಾದನೂ ಕೂಡ ಇದೆ. ವಾಪಸ್ ಸುಮಾರು ಒಂದು 800-900 ಇಯರ್ಸ್ ಓಲ್ಡ್ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ನೋಡಿ, ಇದು ನದಿಯಲ್ಲಿರೋದ್ರಿಂದ ಒಂದು ಸ್ವಲ್ಪ ಈ ಥರ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಇದು ಬಂದುಬಿಟ್ಟು ವಿಷ್ಣುಪಾದ ಮಂದಿರ ಅಂತ ಇದ್ರ ಹೆಸರು. ಸೊ ಬನ್ನಿ, ಅಲ್ಲಿ ಹೋಗೋಣ. ಅಲ್ಲಿ ಹೋದರೆ ನಮ್ಮ ಕೋಆರ್ಡಿನೇಟರ್ಸ್ ನೀಟಾಗಿ ಸ್ವಲ್ಪ ಹೇಳ್ಕೊಡ್ತಾರೆ ಯಾವ ಪಾದ ಅಂತ. ಕೃಷ್ಣ ಇದು ವಿಠಲ, ಇವೆರಡು ಗೋವು. ಮತ್ತೆ ಇದು ವಿಠಲನ ಪಾದ, ಅದು ಅದು ಇದು ಕೃಷ್ಣನ ಪಾದ. ಕಾರ್ನಲ್ಲಿ ನಾಲ್ಕಿದೆಯಲ್ಲ ಅದೆಲ್ಲ ಗೋವುಗಳು. ಸೊ ನೋಡಿ, ಈ ವಿಷ್ಣುಪಾದ ದೇವಸ್ಥಾನ ಏನಿದೆಯಲ್ಲ ನದಿಯಲ್ಲಿ, ಸೊ ನದಿಯಿಂದ ಒಳಗಡೆ ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬೋಟಲ್ಲಿ ಕರ್ಕೊಂಡು ಎಲ್ಲಿಗೆ ಹೋಗ್ತಾರಪ್ಪ ಅಂತಂದರೆ, ನೋಡಿ ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು ನಾರದರ ದೇವಸ್ಥಾನ. ಸೊ ನಾರದರ ಮುನಿ ಇರ್ತಾರಲ್ಲ, ಅವ್ರದ್ದು ದೇವಸ್ಥಾನ ಇದು. ಅವ್ರು ಯಾಕೆ ನೀರಿನ ಮಧ್ಯೆ ಕಟ್ಟಿದ್ದಾರೆ ಅಂದರೆ, ಅವ್ರಿಗೆ ಶಾಪ ಇರುತ್ತಂತೆ, ಕೃಷ್ಣ ಮತ್ತು ರುಕ್ಮಿಣಿ ಮಧ್ಯೆ ಜಗಳ ಹಚ್ಚಿರೋದ್ರಿಂದ ನೀನು 6 ತಿಂಗಳು ನೀರಲ್ಲಿರಬೇಕು, 6 ತಿಂಗಳು ಹೊರಗಡೆ ಬರಬೇಕು ಅಂತ ಹೇಳಿರ್ತಾರಂತೆ. ಆ ಥರ ನೀರಿದ್ದಾಗ 6 ತಿಂಗಳು ಫುಲ್ಲು ದೇವಸ್ಥಾನ ಮುಳುಗೋಗಿರುತ್ತೆ. ಬನ್ನಿ ಇವಾಗ ಆ ದೇವಸ್ಥಾನಕ್ಕೆ ಹೋಗೋಣ ಬೋಟಲ್ಲಿ. ಜಯ ಬೋಲ ಭೀಮಾ ನದಿ ಕೀ ಜೈ.
ನೋಡಿ ಇಲ್ಲಿಂದ ಬೋಟ್ ಇರುತ್ತೆ ನಮಗೆ ವಿಷ್ಣುಪಾದ ದೇವಸ್ಥಾನದಿಂದ. ಬೋಟಲ್ಲಿ ಬಂದ್ಬಿಟ್ಟು ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕರ್ಕೊಂಡು ಹೋಗಿ ನಾರದ ಮುನಿಯವರ ದರ್ಶನ ಮಾಡಿಕೊಂಡು ರಿಟರ್ನ್ ಕರ್ಕೊಂಬಂದು ಅದೇ ವಿಷ್ಣುಪಾದ ದೇವಸ್ಥಾನ ಹತ್ರ ಅಲ್ಲೇ ಡ್ರಾಪ್ ಮಾಡಿಬಿಡ್ತಾರೆ. ಸೊ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಇರುತ್ತೆ. ಇದು ನಮ್ಗೆ ಪ್ಯಾಕೇಜಲ್ಲಿ ಆ್ಯಡ್ ಆಗಿರಲ್ಲ ಇವೆಲ್ಲ. ಸೊ ಎಕ್ಸ್ಟ್ರಾ ನಾವು 55 ರೂಪಾಯಿ ಕೊಟ್ಬಿಟ್ಟು ಬೋಟಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ನೋಡ್ಕೊಂಬಂದ್ವಿ. ಯಾರ್ದು ಮೂಗೈತೆ ಅಂತೆ? ಓಂ ನಮೋ ಭಗವತಿ ನರಸಿಂಹಾಯ ನಮಃ. ಆಪಿ ಪೂಜಾರಿಯೋ? ಪವಿತ್ರಂ ಭವ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ದೇವಂ. ಇದು ಒಂದು ಶ್ಲೋಕ. ಕೂತ್ಕೊಳ್ಳಿ ನೀವು, ಕೂತ್ಕೊಂಡೇಳಿ. ನೆಕ್ಸ್ಟ್ ಶ್ಲೋಕ. ಆಹುಸ್ವಂ ಆಹುಸ್ವಂ ಋಷಯಃ ಸರ್ವೇ ಋಷಯೇ ಸರ್ವೇ ದೇವರ್ಷಿರ್ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ವಯಂ ಚೈವ ಸಮಂ ಚೈವ ನವೀಶಿಮೇ. ಜಯ ಬಲ ನಾರದ ಮುನಿ ಕೀ ಜೈ. ಜಯ ಬಲ ಪುಂಡಲೀಕ ವರದ ಗೋವಿಂದ ಗೋವಿಂದ ದೇವರ್ಷಿರ್ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ದೇವಲೋ ವ್ಯಾಸ ಸ್ವಯಂ ಚೈವ ನವೀಶಿಮೇ. ಜಯ ಬಲ ಪುರಂದರ ದಾಸ ಕೆ ಜೈ. ನಾರದ ಮುನಿ ಕೆ ಜೈ. ಇವರೇ ನಾರದ ಮುನಿ, ಇವರೇ ಪುರಂದರ ದಾಸರು. ಯಾರಾದ್ರೂ ಪುರಂದರ ದಾಸರು ಕೀರ್ತನೆ ಆಡಿ ಜಲ್ದಿ ಬಡ ಬಂದ ವಾಸನ ಮಾಡಿಕೋ ಎನ್ನ ಹೇಳಿ ಎಲ್ಲರೂ. ಹಾ ನೀವು ಹೇಳಿ, ಒಟ್ಟಿಗೆ ಹಿಂದೆ ಹೇಳ್ತೀವಿ. ಎನ್ನ ಸ್ವಾಮಿ ಸಾಮದ ವೆಂಕಟರಮಣ ವಾಸನ ಮಾಡಿಕೋ ಎನ್ನ ಮೊರೆ ಕಾಯುವ ಬಿರುದು ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ತಗಳೆಲ್ಲವ ತೊರೆದು ದುರಿತಗಳೆಲ್ಲವ ತೊರೆದು ಕೊಡು ನಿನ್ನ ನಾಮದ ಆಮೇಲೆ ಬಾತ್ಕೋಳಿ ಇದು ಬಂದು ನೀರ್ಲೇ ಇರೋದು ಬೇಕಂದ್ರೆ ಇದು ನೋಡ ಮೇಲೆ ಇದು ರೆಕ್ಕೆ ಮಾಡ್ಕೊಂಡು ಮೇಲೆ ಹೋಗ್ಬಿಡ್ತು ಹೋಗುತ್ತೆ. ಬಾತುಕೋಳಿ ಇದು ಕಾಡು ಬಾತುಕೋಳಿ, ಅದು ಮನೇಲಿ ಸಾಕೋದು, ಅದು ಬೇರೆ. ಅದನ್ನು ಬಾತುಕೋಳಿ ಅಂತಾರೆ ಮನೇಲಿ ಸಾಕೋದು. ಇನ್ನೊಂದು ಬಂತು ಬೋಟ್. ನಮ್ದು ಇನ್ನೊಂದು ಟೀಮ್ ಹೋಯ್ತಾ? ಆಲ್ರೆಡಿ ರೀಚ್ ಆಗ್ಬಿಟ್ಟವ್ರು ಅವರು. ಮೊಬೈಲ್ ಪಕಡು, ಮೊಬೈಲ್ ಪಕಡು. ಹಾಂ
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ವರವ ಪಡೆದವರಂತೆ ಕಾಣಿ, ಹರಿಯ ಕರುಣಾದ ಭಾಗ್ಯ ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವನ ಕರುಣಾದ ಭಾಗ್ಯ ಹರಿ ಸಮರ್ಪಣೆ ಮಾಡಿ ಸೊ ನೋಡಿ, ಎಲ್ಲ ಭಕ್ತಾದಿಗಳು ತುಂಬ ಎಂಜಾಯ್ ಮಾಡಿಕೊಂಡು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನಾವಿಲ್ಲಿ ಗಮನಿಸಿದ್ದೇನಪ್ಪ ಅಂದರೆ, ಈ ವಿಷ್ಣುಪಾದ ದೇವಸ್ಥಾನದಲ್ಲಿ ಸೊ ಹೊರಗಡೆ ಸೈಡು ಒಳಗಡೆ ಸೈಡು ಮೇಲ್ಗಡೆ ಈ ಹಕ್ಕಿಗಳೆಲ್ಲ ಮಣ್ಣಿಂದ ಮನೆ ಮಾಡ್ಕೊಂಬಿಟ್ಟಿದ್ದಾವೆ. ಈ ನದಿಯಲ್ಲಿ ಮಣ್ಣು ಸಿಗುತ್ತಲ್ವಾ, ಎರೆಮಣ್ಣು ಥರ, ಆ ಥರ ಮಣ್ಣಲ್ಲಿ ತುಂಬ ಚೆನ್ನಾಗಿ ಗೂಡುಗಳು ಮಾಡ್ಕೊಂಡಿದ್ದಾವೆ. ಸೊ ನೋಡಿ ಫ್ರೆಂಡ್ಸ್, ನಾವೀಗ ವಿಷ್ಣುಪಾದ ದೇವಸ್ಥಾನ ಆದಮೇಲೆ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಸಂಧ್ಯಾವಳಿ ದೇವಸ್ಥಾನ. ಆಗಲೇ ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲೇ ನಮ್ಮ ಕೋಡಿನೇಟ್ರು, ಮೂರು ಸಂಧ್ಯಾ ಬರುತ್ತೆ ಅಂತ. ಆ ಸಂಧ್ಯಾ ದೇವಸ್ಥಾನವೇ ಇದು, ಸಂಧ್ಯಾವಳಿ ದೇವಸ್ಥಾನ ಅಂತ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗುತ್ತೆ ಇಸ್ಕಾನ್ ಕಡೆಯಿಂದ ಈ ಥರ ಎಲ್ಲ ಡಿವೋಷ್ನಲ್ ಯಾತ್ರೆ ಹಾಕ್ತಾರೆ ಅಂತ. ಸೊ ನೋಡಿ, ನಾವು ಇವಾಗ ಬಂದಿದ್ದೀವಿ ಸಂಧ್ಯಾವಳಿ ದೇವಸ್ಥಾನ. ಸೊ ದೇವಸ್ಥಾನದೊಳಗೂ ಅಲ್ಲಿ ಗಾಡಿಗೆ ಹೋಗಲ್ಲ, ಯಾಕಂದ್ರೆ ತುಂಬ ಚಿಕ್ಕದು ಅಲ್ಲಿ ಪೂಲ್ ಇದೆ, ಅಲ್ಲಿ ಬರೀ ನಡ್ಕೊಂಡು ಹೋಗೋಕ್ಕೆ ಮಾತ್ರ ಆಗೋದು, ಗಾಡಿಯೆಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಒಂದು ಸ್ಕೂಲ್ ಇತ್ತು, ಸ್ಕೂಲ್ ಹತ್ರನೇ ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋರು ಅನ್ಕೋಬೋದು ಏನು ವಿಡಿಯೋ ತುಂಬ ಲಾಂಗ್ ಆಗಿದೆಯಲ್ಲ ಅಂತ, ಯಾಕಂದರೆ ವಿಡಿಯೋನ ನೀವು ಕೊನೆವರೆಗೂ ನೋಡಿಲ್ಲ ಅಂದರೆ ಯಾತ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಯಾವ ಥರ ಇದು ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ವಿಡಿಯೋ ಎರಡು ಭಾಗವಾಗಿ ಮಾಡ್ಬೋದಾಗಿತ್ತು. ಇದು ಒಂದರಲ್ಲೇ ಲೋಕಲ್ ಸೈಟ್ಸಿನೂ ಒಂದೇ ಎಪಿಸೋಡ್ ಮಾಡಿದ್ದೀನಿ, ಯಾಕಂದರೆ ಒಂದೇ ಎಪಿಸೋಡಲ್ಲೇ ಎಲ್ಲ ಕವರ್ ಆಗಲಿ ಅಂತ. ಇದರಾದಮೇಲೆ ನೆಕ್ಸ್ಟು ನಾವು ತುಳಜಾಪುರ ಹೋಗ್ತೀವಿ, ಅದೇ ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ಅದಾದಮೇಲೆ ಹಂಪಿದು ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ಈ ಲೋಕಲ್ ಸೈಟ್ಸಿಂದ ಮಾತ್ರ ಒಂದೇ ಎಪಿಸೋಡ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಯಾತ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇಸ್ಕಾನ್ ಕಡೆಯಿಂದ ಈ ಥರ ಯಾತ್ರೆ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋಗೆ. ಸೊ ನೋಡಿ, ಇವಾಗೇನು ಬಂದಿದ್ದೀವಲ್ಲ ನಾವು, ಇದು ಬಂದುಬಿಟ್ಟು ಸಂಧ್ಯಾವಳಿ ದೇವಸ್ಥಾನ. ಸೊ ನಾನು ಇದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ ಮೊದಲೇ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ. ಇದ್ರ ಬಗ್ಗೆ ಮಾಹಿತಿ ಮತ್ತು ಇಲ್ಲಿ ಸ್ಥಳ ಪುರಾಣ ಎಲ್ಲ ನಮ್ಮ ಕೋಡಿನೇಟರ್ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ. ಬನ್ನಿ ಹೋಗ್ಬಿಟ್ಟು ಸಂಧ್ಯಾವಳಿ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ. ಸಂಧ್ಯಾವಳಿ ದರ್ಶನ ಮಾಡ್ಕೊಂಡು ಆಚೆ ಬರಲಿ ಸಾಕು. ಇದೆ ಸಂಧ್ಯಾವಳಿ ದಿನದಲ್ಲಿ ಮೂರು ಸಂಧ್ಯಾ ಬರುತ್ತೆ. ಒಂದು ಬಿಫೋರ್ ಸನ್ರೈಸ್, ಬಿಫೋರ್ ಸನ್ರೈಸ್ ಬ್ರಹ್ಮ ಮುಹೂರ್ತ, ಅದು ಒಂದು ಸಂಧ್ಯಾ. ನೆಕ್ಸ್ಟ್ ಕರೆಕ್ಟ್ ಹನ್ನೆರಡು ಕಾಲು, ಹನ್ನೆರಡು ಕಾಲಿಂದ ಹನ್ನೆರಡು ಅದು ಅದೇ ಟೈಮ್, ಇದು ಅದೇ ಟೈಮ್, ಪರ್ಫೆಕ್ಟ್ ಟೈಮಿಂಗ್. ಓಕೆ, ನೆಕ್ಸ್ಟ್ ಸಾಯಂಕಾಲ 6 to 6:30 6 to 6:30 ಅದನ್ನ ಡಸ್ಟ್ ಅಂತ ಹೇಳ್ತಾರೆ. ಒಂದು ಹೋಗ್ತಾ ಕೇಳುತ್ತೆ, ಅದನ್ನ ಡಸ್ಟ್ ಡಸ್ಟ್ ಅಂತ ಹೇಳ್ತಾರೆ. ಅದೇ ಅದೇ ಟೋಟಲ್ ಮೂರು ಸಂಧ್ಯಾ ಬರುತ್ತೆ. ಸಾಯಂಕಾಲ ಸಂಧ್ಯಾನ ಪ್ರದೋಷ ಅಂತಲೂ ಹೇಳ್ತಾರೆ, ಅರ್ಥ ಆಯ್ತಾ? ಸೊ ಈ ಟೈಮಲ್ಲಿ ಯಾರು ಈ ಟೈಮಲ್ಲಿ ಯಾರು ಭಗವಂತನ್ನ ನೆನೆಸ್ಕೊಳ್ತಾರೆ, ಅವರ ಹಾರ್ಟ್, ಅವ್ರ ಮೈಂಡ್, ಅವ್ರ ಬಾಡಿ ಇಂದ ಯಾರನ್ನ ಯಾರು ಭಗವಂತನ ನೆನೆಸ್ಕೊಳ್ತಾರೆ ಅವ್ರಿಗೆ ಇನ್ನ ಅವ್ರಿಗೆ ಅದೇನಂತ
ಉನ್ನತಿ ಆಗುತ್ತೆ, ಪ್ಲಸ್ ಆಯುಷ್ಯ ವೃದ್ಧಿ ಆಗುತ್ತೆ. ಸಂಧ್ಯಾ ವಂದನೆ ಟೈಮಲ್ಲಿ ನೆನೆಸ್ಕೊಂಡ್ರೆ ಆಯುಷ್ಯ ವೃದ್ಧಿ ಆಗುತ್ತೆ. ಎಸ್ಪೆಷಲಿ ಮಧ್ಯಾಹ್ನ ಹೊತ್ತು ಮಾಡಿದ್ರೆ, ಮಧ್ಯಾಹ್ನ ಹೊತ್ತು ಈ ಟೈಮ್ ಅಲ್ಲಿ ಮಾಡೋದು 12:30 ಟೈಮ್ ಆಕ್ಚುಲಿ. ಅರ್ಥ ಆಯ್ತಾ? ಸೊ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ ಹೇಳ್ತೀನಿ. ಇದು ಬಂದು ಮಾಮೂಲಿ ಶ್ಲೋಕ ಅಲ್ಲ, ಋಗ್ವೇದದಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನಾನು ಒಂದು ಟೈಮ್ ಹೇಳ್ತೀನಿ, ನೀವೆಲ್ಲರೂ ಮನಸ್ಸಲ್ಲಿ 12 ಟೈಮು ರಿಪೀಟ್ ಮಾಡ್ಕೊಳ್ಳಿ. ಓಕೆ, ಮನಸ್ಸಲ್ಲಿ. ಅರ್ಥ ಆಯ್ತಾ? ಪ್ರಭು, ಐ ವಿಲ್ ಟೆಲ್ ಒನ್ ಟೈಮ್, ಯು ರಿಪೀಟ್ ಇನ್ ಯುವರ್ ಮೈಂಡ್ 12 ಟೈಮ್ಸ್. ಗಾಯತ್ರಿ, ಗಾಯತ್ರಿ ಮಂತ್ರ ಏನಿದೆ ಅದ್ರ ಎಕ್ಸ್ಟೆನ್ಷನ್ ಇದು ಬಂದು ಎಲ್ಲ ಬರುತ್ತೆ ಅಂದ್ರೆ, ಋಗ್ವೇದ ಋಗ್ವೇದ ಸಂಹಿತ 62ನೇ ಸೂಕ್ತ 10th ವರ್ಸ್ ಅದರಲ್ಲಿ ಇದು ಶ್ಲೋಕ ಬರುತ್ತೆ. ಎಲ್ಲ ರಿಪೀಟ್ ಮಾಡಿ, ಓಂ ಬಹು ಓಂ ಭುಹು ಓಂ ಭುವಃ ಓಂ ಭುವಃ ಓಂ ಸುವಃ ಓಂ ಸುವಃ ಓಂ ಮಹಃ ಓಂ ಮಹಃ ಓಂ ಜನಃ ಓಂ ಜನಃ ಓಂ ತಪಃ ಓಂ ತಪಃ ಓಂ ಸತ್ಯಂ ಓಂ ಸತ್ಯಂ ಓಂ ಸತ್ಸವಿತುರ್ ಓಂ ಸತ್ಸವಿತುರ್ ವರೇಣ್ಯ ವರೇಣ್ಯ ಭರ್ಗೋ ದೇವಸ್ಯ ಭರ್ಗೋ ದೇವಸ್ಯ ಸುಖೀಮಹಿ ಧಿಯೋ ಯೋನಃ ಪ್ರಚೋದಯ ಪ್ರಚೋದನ ಓಂ ಆಪೋ ಜ್ಯೋತಿ ರಸೋಮೃತ ಬ್ರಹ್ಮ ಭೂ ಬೃಹಸ್ವರಾಹು. ಗಾಯತ್ರಿ ಮಂತ್ರ ಜಪ ಮಾಡಿ ದೇವರನ್ನ ನೆನೆಸ್ಕೊಂಡು ಎಕ್ಸ್ಟೆನ್ಷನ್ ಅಲ್ಲ, ಓಂ ಭೂ ಭುವಸ ತತ್ಸವಿತರಣ್ಯ ಭರ್ಗೋ ದೇವಸ್ ಟೈಮ್ಸು. ಎಷ್ಟು ಟೈಮ್ ಹೇಳಿ? 12 ಟೈಮ್ಸು ಇವಾಗಲೇ ಹೇಳಬೇಕು. ರೈಟ್ ನೌ. ಓಕೆ, ನಮೋ ನಮೋ ದಿವಸ್ಮತೆ ದಿವಸ್ಮತೆ ಬ್ರಹ್ಮನ್ ಬ್ರಹ್ಮನ್ ಭಾಸ್ಮತೆ ಭಾಸ್ಮತೆ ವಿಷ್ಣು ತೇಜಸೆ ವಿಷ್ಣು ತೇಜಸೆ ಜಗತ್ ಸವಿತ್ರೆ ಜಗತ್ ಸವಿತ್ರೆ ಸುಚಯೇ ಸುಚಯೇ ಸವಿತ್ರೆ ಸವಿತ್ರೆ ಫಲದಾಯಿನೆ ಫಲದಾಯಿನೇ ದೇವನ ಸಂಧ್ಯಾವಳಿ ಕೀ ಜೈ ಸೂರ್ಯದೇವ ಕೀ ಜೈ ಪಾಂಡುರಂಗ ಸ್ವಾಮಿ ಭಗವಾನ್ ಕೀ ಜೈ ಪ್ರದಕ್ಷಿಣಾ. ಓಕೆ, ಸೊ ನೋಡಿ ಫ್ರೆಂಡ್ಸ್, ನಾವಿವಾಗ ಸಂಧ್ಯಾವಳಿ ದೇವಸ್ಥಾನ ಆದ ಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಸೂರ್ಯನಾರಾಯಣ ದೇವಸ್ಥಾನ. ಈ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ನಮಗೆ ತುಂಬ ಕಷ್ಟ ಆಯಿತು ಹೋಗೋಕ್ಕೆ, ಯಾಕಂದರೆ ರೋಡು ತುಂಬ ಕೆಟ್ಟೋಗ್ಬಿಟ್ಟಿತ್ತು, ಎಲ್ಲ ಗುಂಡಿ ರೋಡು. ಆಮೇಲೆ ಎಲ್ಲ ಕಡೆ ಮುಂದೆ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ ನೋಡಿ, ಇಲ್ಲಿ ನೋಡ್ತಿದ್ರಲ್ಲ ಫುಲ್ಲು ಎಲ್ಲ ಮುಳ್ಳು ಗಿಡಗಳೆಲ್ಲ ಫುಲ್ಲು ಆವರಿಸ್ಕೊಂಡ್ಬಿಟ್ಟಿದ್ದಾವೆ ರೋಡೆಲ್ಲ. ಸೊ ನಮ್ಮ ಗಾಡಿಗಳೆಲ್ಲ ಫುಲ್ಲು ಸ್ಕ್ರ್ಯಾಚಸ್ ಸಹ ಮಾಡ್ಕೊಂಡು ಹೋಗ್ಬಿಟ್ವಿ, ಯಾಕಂದರೆ ನಾವು ಬಂದಿರಲಿಲ್ಲ ಅಲ್ಲಿಗೆ. ಫಸ್ಟ್ ಟೈಮ್ ಬಂದಿದ್ದು ಕೋಆರ್ಡಿನೇಟ್ರೆಲ್ಲ ಬಂದಿದ್ದಾರೆ, ಬಟ್ ಅವ್ರು ನಮಗೇನು ಹೇಳಲಿಲ್ಲ. ಸೊ ಹಾಗಾಗಿ ಈ ರೋಡಲ್ಲಿ ಹೋಗೋದು ತುಂಬ ಕಷ್ಟ ಆಗ್ಬಿಡ್ತು ನಮಗೆ. ಸೊ ನಮಗೆ ಈ ಎಪಿಸೋಡಿಗೆ ಇದು ಲಾಸ್ಟ್ ಆಗುತ್ತೆ ದೇವಸ್ಥಾನ. ಆ್ಯಕ್ಚುಲಿ 5 ದೇವಸ್ಥಾನ ಅಂತ ಹೇಳಿದ್ವಿ, 4 ಆಗೋದು, ಯಾಕಂದರೆ ನಮ್ಗೆ ಊಟ ಟೈಮ್ ಆಗೋಯಿತು. ಹಾಗಾಗಿ ನಾವು ರಿಟರ್ನ್ ಇಸ್ಕಾನ್ಗೆ ಹೋದ್ವಿ. ಸೊ ನೋಡಿ, ಸೂರ್ಯನಾರಾಯಣ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದಿದೆ, ದತ್ತಾತ್ರೇಯ ದೇವಸ್ಥಾನವೂ ಕೂಡ ಇದೆ. ಸೊ ನಾವು ಇಲ್ಲಿ ಬರೀ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋದ್ವಿ. ನೀವೇನಾದರೂ ನೆಕ್ಸ್ಟ್ ಟೈಮ್ ಬಂದರೆ ಆ ಪಕ್ಕದಲ್ಲೇ ಇರೋ ದತ್ತಾತ್ರೇಯ ದೇವಸ್ಥಾನವೂ ಕೂಡ ನೀವು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಾವಿವಾಗ ಲಾಸ್ಟಲ್ಲಿ ಪಾಕಲ್ಪುರ್ ಗಣೇಶ ಅಂತ ಹೇಳಿದ್ರಲ್ಲ, ಸೊ ಪಾಕಲ್ಪುರ್ ಗಣೇಶಕ್ಕೆ ನಮ್ಗೆ ಹೋಗೋಕ್ಕಾಗಲಿಲ್ಲ. ಊಟ ಟೈಮ್ ಆಗಿಬಿಟ್ಟಿತ್ತು, 1:30-2 ಆಗ್ತಿತ್ತು ಟೈಮು. ಆಲ್ಮೋಸ್ಟ್ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ, ಸಿಕ್ಕಾಬಿಟ್ಟೆ ಬಿಸಿಲು ಬೇರೆ ಇತ್ತು ಇಲ್ಲಿ. ಸೊ ಬಿಸಿಲಲ್ಲಿ ಎಲ್ಲ ದೇವಸ್ಥಾನಗಳು ಸುತ್ತಕೊಂಡು ಬರೋಷ್ಟರಲ್ಲಿ ತುಂಬ ಸುಸ್ತಾಯಿತು. ಹಾಗಾಗಿ ಇದು ಸೂರ್ಯನಾರಾಯಣ ದೇವಸ್ಥಾನ ಮುಗಿಸ್ಕೊಂಡು, ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಮತ್ತೆ ಇಸ್ಕಾನ್ಗೆ ಹೋಗ್ಬಿಟ್ಟು. ಸೊ ಅಲ್ಲೇ ನಾವು ಊಟ ಗೀಟ ಅಂದರೆ ಪ್ರಸಾದ ಎಲ್ಲ ತೊಗೊಂಡು ಅಲ್ಲೇ ಸ್ಟೇ ಆಗಿ, ಯಾರು ಫ್ರೀಯಾಗಿ ರೆಸ್ಟ್ ತೊಗೊಳ್ಳೋರಿದ್ರೆ ರೆಸ್ಟ್ ತೊಗೋಬೋದು, ಇಲ್ಲ ಅಂದರೆ ಯಾರಾದರೂ ಹೋಗಿ ಶಾಪಿಂಗ್ ಮಾಡ್ಕೊಳ್ಳೋರಿದ್ರೆ ಶಾಪಿಂಗ್ ಕೂಡ ಮಾಡ್ಕೋಬೋದು. ನಮಗೆ ಸಾಯಂಕಾಲವರೆಗೂ ಫ್ರೀಯಾಗಿ ಟೈಮ್ ಸಿಕ್ಕಿರುತ್ತೆ ನಮಗೆ. ಸೊ ಇವಾಗ ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಸೂರ್ಯನಾರಾಯಣ ದೇವಸ್ಥಾನವೂ ಕೂಡ ಹೆಚ್ಚು ಕಮ್ಮಿ 800-900 ಇಯರ್ಸ್ ಓಲ್ಡ್ ದೇವಸ್ಥಾನ ಅಂತ ಇದು ಕೂಡ. ವಿಷ್ಣು ತೇಜಸೇ ವಿಷ್ಣು ತೇಜಸೇ ಜಗತ್ ಸವಿತ್ರೆ ಸುಚಯೇ ಸವಿತ್ರೆ ಸುಚಯೇ ಸವಿತ್ರೆ ಫಲದಾಯಿನೇ ಸವಿತ್ರೆ ಫಲದಾಯಿನೇ ದೇವರು ಸೂರ್ಯನಾರಾಯಣ ಸ್ವಾಮಿ ಭಗವಾನ್ ಕೀ ಜಯ್. ಮುಟ್ಕೊಂಡು ಬನ್ನಿ.
ಓಂ ನಿತ್ರಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಪದಾಯ ನಮಃ ಓಂ ಉಷ್ಣೇ ನಮಃ ಓಂ ಹಿರಣ್ಯಕರಾಯ ನಮಃ ಓಂ ಹರಿಂಚಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಸ್ವಾಮಿ ಸೂರ್ಯನಾರಾಯಣ ಸ್ವಾಮಿ ಬ್ರಹ್ಮಣೇ ನಮೋ ನಮಃ ಓಂ ಸ್ವಾಮಿ ನಮೋ.